ಇನ್ನು ಮತ್ತೆ ಸಿದ್ದರಾಮಯ್ಯ ಅವರು ಸಿಎಂ ಆಗಲಿ ಅನ್ನುವಂತ ಕೂಗು ದಾವಣಗೆರೆಯಲ್ಲಿ ಕೇಳಬಂದಿದೆ. ಬಸವಪ್ರಭು ಸ್ವಾಮೀಜಿ ಈ ಹೇಳಿಕೆಯನ್ನು ನೀಡಿದ್ದಾರೆ. ಬಸವಪ್ರಭು ಸ್ವಾಮೀಜಿ ಚಿತ್ರದುರ್ಗದ ಬೃಹನ್ಮಠದ ಪ್ರಭಾರ ಸ್ವಾಮೀಜಿ ಬಸವಣ್ಣ ಅನ್ನದಾಸೋಹ ಮಾಡಿದ್ರು. ಸಿದ್ದರಾಮಯ್ಯ ಅನ್ನಭಾಗ್ಯವನ್ನು ನೀಡಿದ್ದಾರೆ. ಹತ್ತು ಹಲವು ಭಾಗ್ಯಗಳನ್ನು ನೀಡಿರುವ ಮೂಲಕ ರಾಜ್ಯದ ಅಭಿವೃದ್ಧಿ ಮಾಡಿದ್ದಾರೆ. ಇವರು ಸಮಾನತೆಯ ಹರಿಕಾರ, ವೈಚಾರಿಕ ಜ್ಞಾನಿ. ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗಬೇಕು ಅಂತ ಸ್ವಾಮೀಜಿಗಳು ಬಹಿರಂಗ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಬಡವರಿಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. ಬಸವಣ್ಣನವರು ಹೇಳಿರುವಂತ ಕಾಯಕ ದಾಸೋಹ, ದಾಸೋಹ ತತ್ವವನ್ನು ಜಾರಿಗೆ ತಂದರು. ಎಲ್ಲರಿಗೂ ಉಚಿತವಾಗಿ ಅನ್ನಭಾಗ್ಯವನ್ನು ನೀಡಿದಂತ ಕೀರ್ತಿ ನಮ್ಮ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಹತ್ತು ಹಲವು ಭಾಗ್ಯಗಳನ್ನು ನೀಡೋದ್ರ ಮುಖಾಂತರ ರಾಜ್ಯದ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಸಮಾನತೆಯ ಹರಿಕಾರ, ವೈಚಾರಿಕತೆಯ ಜ್ಞಾನಿ ತವರಿದಿ, ಇಂತಹ ಜ್ಞಾನಿಗಳು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾದರೆ ಕರ್ನಾಟಕ ಕಲ್ಯಾಣ ಆಗುತ್ತೆ. ಇಂತಹ ಮುಖ್ಯಮಂತ್ರಿಗಳು ನಮಗೆ ಬೇಕಾಗಿದ್ದಾರೆ. ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಬಸವೇಶ್ವರು, ಮುರುಗೇಶ್ವರು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಶುಭವನ್ನು ಹಾರೈಸುತ್ತಾ ಬಡವರಿಗೆ